ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಬಹಳ ವರ್ಷಗಳಿಂದ ನೀವು ಗೋಚಾರವನ್ನು ನೋಡ್ಕೊಂಡು ಬಂದಿದ್ದೀರಾ, ಗೋಚಾರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಗ್ರಹಚಾರದ ಅಪಭ್ರಂಶವೇ ಗೋಚಾರ, ಅರ್ಥ ಮಾಡಿ. ಆಕಾಶದಲ್ಲಿ ಗ್ರಹಗಳು ಹೇಗೆ ಚಾರ, ಅದ್ಭುತವಾದಂಥ ವಿಜ್ಞಾನವನ್ನು ನೀವು ಅರ್ಥ ಮಾಡ್ಕೊಂಡು ಬಂದಿದ್ದೀರಾ. ಯಥಾಶಿಖ ಮಯೂರಾಣಾಂ ನಾಗಾಣಾಂ ಮನೋಯಥ ತದ್ವದ್ ವೇದಾಂಗ ಶಾಸ್ತ್ರೇಶು ಗಣಿತಂ ಮೂರ್ಧ್ವನಿ ಸ್ಥಿತಂ. ಗಣಿತದಿಂದ ಪಂಚಾಂಗವನ್ನು ನೋಡ್ಕೊಳ್ಳಿ, ಎಫೆಮೆರಿಸ್ ನೋಡ್ಕೊಳ್ಳಿ. ಚಂದ್ರ ಎಲ್ಲಿದ್ದಾನೆ, ನೀವು ಹುಟ್ಟುವಾಗ ಚಂದ್ರ ಎಲ್ಲಿದೆ, ಆ ಚಂದ್ರನ ಲೆಕ್ಕದಿಂದ ಇವತ್ತು ಆಕಾಶದಲ್ಲಿ ಚಂದ್ರ ಎಲ್ಲಿದ್ದಾನೆ, ಆ ಪೂಜೆ ಮಾಡಿಕೊಂಡು ಇವತ್ತು ಗೋಚಾರ ಫಲ ಹೇಗಿದೆ ನೋಡೋಣ, ಬನ್ನಿ. ನೀವು ಮೇಷರಾಶಿಯಲ್ಲಿ ಹುಟ್ಟಿದ್ದೀರಾ, ವೃಷಭ ರಾಶಿಯಲ್ಲಿ ಹುಟ್ಟಿದ್ದೀರಾ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಇದನ್ನು ಜೋಡಿ ಹಾಕಂದ್ರು, ಜ್ಯೋತಿ ರಕ್ಷವನ್ನು ಜೋಡಿ ಹಾಕಂದ್ರು. 12 ರಾಶಿಗಳು, 12 ತಿಂಗಳುಗಳು, ಸೂರ್ಯನ ಚಲನ, ಅದ್ಭುತವಾದಂಥ ದೇವರ ಸೃಷ್ಟಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಜಪ ತಪ ಮಾಡ್ಕೊಳ್ಳಿ, ಆಗ ನಮ್ಮ ಗ್ರಹಚಾರ ಸಂಕಟಗಳು ದೂರ ಆಗಿ ಸಂಕಟ ಯಾಕೆ ಬರುತ್ತೆ, ಸಂಕಟಕ್ಕೇನು ಪರಿಹಾರ, ಆಕಾಶದಲ್ಲಿ ಗೋಚಾರವನ್ನು ನೋಡ್ಕೊಳ್ಳೋಣ. ಇದರೊಟ್ಟಿಗೆ ದಶಾಭುಕ್ತಿನ ನೋಡೋದು ನಿಮ್ಮ ಕರ್ತವ್ಯ ಆಗುತ್ತೆ. ಗೋಚಾರ ನಾವು ಪ್ರಸಾರ ಮಾಡ್ತಾ ಇದ್ದೀವಿ, ದಶಾಭುಕ್ತಿಯನ್ನು ನೀವು ನೋಡೋದು ಮರಿಬೇಡಿ. ಯಾಕಂದರೆ ಮೇಷರಾಶಿಯಿಂದ ಎಷ್ಟೋ ಜನರದ್ದು ಒಂದೇ ಫಲ ಇರೋದಿಲ್ಲ. ಯಾಕಂದರೆ ಒಬ್ಬರಿಗೆ ಶುಕ್ರದಶೆ ಇರುತ್ತೆ, ಒಬ್ಬರಿಗೆ ಸೂರ್ಯದಶೆ ಇರುತ್ತೆ, ಒಬ್ಬರಿಗೆ ಕುಜದಶೆ ಇರುತ್ತೆ. ವಿಂಶೋತ್ತರಿ ದಶಾ ಫೇಮಸ್ ಇರೋದು 120 ವರ್ಷ ವಿಂಶೋತ್ತರಿ ದಶಾ, ಅರ್ಥ ಮಾಡ್ಕೊಳ್ಳಿ. 120 ವರ್ಷ ಆಯುಷು ಹೇಳಿದೆ ಶ್ರೀಪಾದ ರಾಮಾನುಜಾಚಾರ್ಯರು, ಶ್ರೀಪಾದ ಅದು ವಾದಿರಾಜರು 120 ವರ್ಷ ಇದ್ದರು. 100 ವರ್ಷ ಇರುವುದೇ ಕಷ್ಟ, 120 ವರ್ಷ ಇದ್ದರು ಅಂದರೆ ಅರ್ಥ ಮಾಡ್ಕೊಳ್ಳಿ. ಆಯುಷು ವಿಂಶೋತ್ರಿ ದಶೆ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನೀವು ತುಂಬ ಭಾಗ್ಯವಂತರು. ಮನೆಯಲ್ಲೇ ಕುಳಿತುಕೊಂಡು ಯೂಟ್ಯೂಬೇ ನೋಡಿಕೊಂಡು ನನ್ನ ಗಾಚಾರ ಇವತ್ತು ಹೇಗಿದೆ ನನ್ನ ಅದರೊಟ್ಟಿಗೆ ದಶೆ ನೋಡ್ಕೊಂಬಿಡಿ. ಇದಕ್ಕೇನು ಪರಿಹಾರ ಮಾಡ್ಕೊಬೇಕು, ಸಂಕಟ ಬರೋ ಮುನ್ನ, ಸಂಕಟ ಬಂದರೆ ವೆಂಕಟರಮಣ ಅಂದಾಗೆ, ಸಂಕಟ ಬರೋ ಮುಂದೆ ದುಃಖಮೇ ಸಬಹಿ ಸ್ಮರಣ ಕಹೆ, ದುಃಖ ಸುಖಮೇ ಕರೆಯನ್ನು ಕೋಯ್, ಅಗರ್ ಸುಖಮೇ ಕರೆ ತೋ ದುಃಖ ಕಾಹೇ ಕೋಹೆ. ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ದುಃಖ ಬಂದಾಗ ದೇವ್ರ ಧ್ಯಾನ ಮಾಡ್ತೀವಿ, ಅಂದರೆ ಸುಖ ಇರುವಾಗಲೇ ದೇವ್ರ ಧ್ಯಾನ ಮಾಡಿಬಿಟ್ರೆ ಅವ್ರ ಜೀವನದಲ್ಲಿ ದುಃಖನೇ ಬರೋದಿಲ್ಲ. ಈಗ ಸುಖವಾಗಿ ನೋಡ್ತಾ ಇದ್ದೀರಾ, ದುಃಖದಲ್ಲೂ ನೋಡ್ತಾ ಇದ್ದೀರಾ, ಪರಿಹಾರ ಹುಡ್ಕೊಳ್ಳಿ. ಭಕ್ತಿಯಾಗಿ ಕಲಿಯುಗದಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತೇವ 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 ಗತಿರನ್ಯತ. ಸರ್ವಶಾಸ್ತ್ರಗಳಲ್ಲಿ ಹೇಳಿದೆ ಹರಿನಾಮ ಸಂಕೀರ್ತನ ಮಾಡು. ಯಾಗಯಜ್ಞ ಬಹಳ ಪವಿತ್ರ, ಎಲ್ಲ ಕಡೆ ಯಾಗಯಜ್ಞ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಸಂಕೀರ್ತನ ಯಜ್ಞ ಕಲಿಯುಗದ ಧರ್ಮ, ಅರ್ಥ ಮಾಡಿ. ವೀಕ್ಷಕರೇ, 12ನೇ ಮನೆಯಲ್ಲಿ ಚಂದ್ರ ಇವತ್ತು. ಚಿತ್ತಭ್ರಮಂ ಮಾನಹಾನಿಂ, ಮಾನದ ಹಾನಿ ಉಂಟಾಗುತ್ತೆ, ತಪ್ಪು ಮಾಡದೇ ಇದ್ದರೂ ನಿಮ್ಮ ಮೇಲೆ. ಯಾಕಂದರೆ ಗಣೇಶ ಚೌತಿಗೆ ಚಂದ್ರನನ್ನು ನೋಡಬಾರ್ದು, ಶ್ರೀಕೃಷ್ಣ ಪರಮಾತ್ಮ ಪ್ರತಿಬಿಂಬವನ್ನು ನೋಡ್ಬಿಡ್ತಾರೆ. ದೇವರಾದರೂ ಸುಂದರ ಲೀಲೆ ಮಾಡಿದ್ರು, ಶಮಂತಕ ಮಣಿ ಕೃಷ್ಣ ತಗೊಂಡ್ರು ಅಂತೇವೆ, ಜಾಂಬುವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ ಅಂತ ಭಾಳ ಒಳ್ಳೆ ಹಾಡಾಗಿದ್ದಾರೆ. ಆಗ ಯುದ್ಧ ಮಾಡಿ ಜಾಂಬುವಂತನಿಗೆ ರಾಮರ ದರ್ಶನವೂ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಗಣೇಶ ಚೌತಿಯ ತಿಥಿಗೆ, ಗಣೇಶ ಚೌತಿಗೆ ಚಂದ್ರನ ನೋಡಿ ಶ್ರೀಕೃಷ್ಣನಿಗೆ ಅಪವಾದ ಆಯಿತು, ಮಾನಹಾನಿ ಆಗ, ನೀವು ತಪ್ಪು ಮಾಡದಿದ್ದರೂ ಮಾನಹಾನಿ ಆಗುತ್ತೆ. ತಪ್ಪು ಮಾಡಿ ಮಾನೆ ಆದರೆ ಪರವಾಗಿಲ್ಲ, ತಪ್ಪು ಮಾಡಿದ್ರೆ ಭಾಳ ದುಃಖ ಆಗುತ್ತೆ. ನಾನು ತಪ್ಪೇ ಮಾಡಿಲ್ಲ, ನನಗೆ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಕ್ಷಕರು, ಸಾಧಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪು ಮಾಡಲ್ಲ. ಮನುಷ್ಯರು ಒಂದೊಂದು ಸಲ ರಾಂಗ್ ಅನಾಲಿಸ್ ಆಗಿಬಿಟ್ರೆ, ತಪ್ಪು ಮಾಡಿದೆ ನಾನು ಜೈಲಿಗೆ ಹೋಗ್ಬಿಟ್ರೆ ಅವ್ನಿಗೆ ಎಷ್ಟು ದುಃಖ ಆಗಬೇಕು. ಹಾಗೆ ಚಿತ್ತಭ್ರಂಶಂ, ಇವತ್ತು ಭಾಳ ಹುಷಾರಾಗಿರಿ. ಜಪ ತಪ ಹರೇ ರಾಮ ಹರೇ ಕೃಷ್ಣ ಜಪ ಮಾಡೋದು, ಗಣಪತಿ ಪೂಜೆ, ಓಂ ನಮಃ ಶಿವಾಯ, ಯಾವುದೋ ಒಂದು ದೇವ್ರು ನಿಮಗೆ ನಂಬಿಕೆ ಇರೋವಂಥ ದೇವರು. ಜೈನರಾದರೆ ನವಕಾರ ಮಂತ್ರ ಜಪ ಮಾಡ್ಕೊಂಬಿಡಿ. ಕ್ಲೇಶಂ ಮನತ್ಸ ಮಾತ್ಸರ್ಯಮೇವಚ, ಕ್ಲೇಶ ಇರುತ್ತೆ, ಮಾತ್ಸರ್ಯ ಜೆಲಸ್ ಆಗೋದು, ನಿಮ್ಮ ಆಫೀಸಲ್ಲೇ ಏನೇನು ಒಬ್ಬರಿಗೆ ಮೇಲೊಬ್ಬರು ತೊಂದರೆ ಕೊಡೋದು, ಕ್ಲೇಶ ಉಂಟಾಗುತ್ತೆ. ರಾಕ್ಷಸ ಚೋರಬಾಧೀಚ, ರಾಕ್ಷಸ ಭಯ ಅಂದು ಅರ್ಥ ಮಾಡ್ಕೊಳ್ಳಿ. ಭೂತ ಪ್ರೇತ ಪಿಶಾಚಿಕ್ಷ ರಾಕ್ಷಸ ಗಂಧರ್ವ ಕಿಂದಿರ ಕಿಂಪುರುಷ ಮೌರ ಸಮಸ್ತ ಗ್ರಾನ್ ಅಂದರು. ಭೂತ ಬೇರೆ, ಪ್ರೇತ ಬೇರೆ. ಭೂತ ಪ್ರೇತ ಪಿಶಾಚಿ ಅಂದರು, ಬೆಳಿಗ್ಗೆ ಬೆಳಿಗ್ಗೆ ಪಿಶಾಚಿ ಬಂದಾಗ ಬಂದ್ಬಿಡ್ತೀವಿ ಅಂತಾರೆ, ಯಾರೇ ಜಗಳಕ್ಕೆ ಬಂದ್ಬಿಟ್ಟು ಪಿಶಾ ಜಗಳ ಮಾಡಿಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ರಾಕ್ಷಸ ಚೋರಬಾಧೀಚ, ರಾಕ್ಷಸರಿಂದ ಕಳ್ಳಕಾಕರ ಭಯ. ಯಾವ ದಶೆ ಯಾವ ಎಲ್ಲ ಸುಖವಾಗಿದ್ದಾಗ ಕಷ್ಟ ಬಂದುಬಿಟ್ರೆ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ, ಅಥವಾ ಸುಖವಾಗಿದ್ದಾಗ ಗೊತ್ತಾಗಲ್ಲ. ಅದಕ್ಕೆ
सुख दुख में सब ही स्मरण करे, सुख में करे न कोई, अगर सुख में करे तो दुख ಎಷ್ಟು ಚೆನ್ನಾಗಿ ಹೇಳಿದಾರೆ, ಸುಖ ಮೇ ಕರೆ ತು ದುಃಖ ಕಾಹೆ ಕೋಯ್. ಸುಖದಲ್ಲಿ ದೇವ್ರ ಧ್ಯಾನ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ದುಃಖನೇ ಬರಲ್ಲ. ಇವತ್ತೊಂದು ದಿವಸ ಹೋಗಲಿ, ನಾಳೆಯಿಂದ ಪರಿವರ್ತನ. ಚೋರ ಅಂದರೆ ಕಳ್ತನ ಆಗೋದು, ಚೈನ್ ಸ್ನ್ಯಾಚಸ್. ಹೆಣ್ಮಕ್ಳಿಗೆ ಬಂಗಾರ ಮೇಲೆ ಭಾಳ ಇಷ್ಟ, ಹೋಗ್ತಾ ಇದ್ರೆ ನೀವು ರೋಲ್ ಗೋಲ್ಡ್ ಹಾಕಿದ್ರು ಕಳ್ಳನ್ ಗೊತ್ತಾಗಲ್ಲ ನೀವು ಬಂಗಾರ ಹಾಕಿದ್ರು. ಕಲಿಯುಗ ಹುಷಾರಾಗಿದೆ, ಬಂಗಾರನ ಲಾಕರ್ಲಿ ಇಟ್ಬಿಡಿ. ಚೋರ ಭಯ, ಮನೆಯಲ್ಲಿ ಕಳ್ತನ ಆಗೋದು, ಮನೆಯಲ್ಲಿ ಸೇವಕರಿಂದ ಕಳ್ತನ, ಇವೆಲ್ಲ ಇವತ್ತು ದೋಷ ಇದೆ. ನಾಳೆಯಿಂದ ಶುಭವಾಗುತ್ತೆ, ಅದಕ್ಕೆ ಪರಿಹಾರ ಮಾಡು. ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಗೋಚಾರ ಫಲ ಇಂದಿನ ಭವಿಷ್ಯ ಹೇಗಿದೆ ನೋಡೋಣ. ನಿತ್ಯ ಭವಿಷ್ಯವು ನೋಡಬಹುದು. ಪ್ರತಿನಿತ್ಯ ಈ ಗೋಚಾರ ನೋಡುವಾಗ, ಇವತ್ತು ಗೋಚಾರ ನೋಡ್ತೀರಾ, ಕುತೂಹಲ ಇದೆ, ಈ ದಿನ ನನಗೆ ಹೇಗಿದೆ, ನಾನು ಏನು ಮಾಡಬೇಕು, ಶುಭಾನ ಅಶುಭಾನ ನಿರ್ಣಯ ತಗೊಳ್ಳಿ. ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ನೋಡಿಕೊಂಡು ನಿಮಗೆ ತುಂಬ ಸುಲಭ ಆಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ನಕ್ಷತ್ರಗಳಲ್ಲಿ ನಾನು ಚಂದ್ರನ ಅರ್ಜುನ. ಭಗವದ್ಗೀತೆ ದಿವಸ ಓದಿ, ಸರ್ವಶಾಸ್ತ್ರಮಯ ಗೀತ, ಎಲ್ಲ ಶಾಸ್ತ್ರಗಳಿದೆ, ಎಷ್ಟೋ ಶಾಸ್ತ್ರಗಳು ಬರೆದಿದ್ದಾರೆ. ಆದರೆ ಭಗವದ್ಗೀತೆಯನ್ನು ಪಂಚಮ ವೇದ ಅಂತಾರೆ. ಸರ್ವಶಾಸ್ತ್ರದಲ್ಲಿ ಭಗವದ್ಗೀತೆ, ಸರ್ವವೇದೋ ಮಯೋ ಮನುಃ, ಸರ್ವತೀರ್ಥಮಯಿ ಗಂಗಾ, ಸರ್ವದೇವೋ ಮಯೋ ಹರಿಹಿ. ಸೊ ಭಕ್ತಿಯಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಜಪ ಮಾಡ್ಕೊಂಬಿಡಿ. ಶುಭ ಇದ್ದರೆ ಎಂಜಾಯ್ ಮಾಡಿ, ದೋಷ ಇದ್ದರೆ ಈ ಮಂತ್ರ ಮಾಡ್ಕೊಂಬಿಡ್ತಾರೆ, ಹರೇ ನಾಮ ಹರೇ ನಾಮ ಹರೇ ನಾಮ. ಇವ ಕೇವಲ ಕಲವು ನಾಸ್ತೇವ 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 ಗತಿರ್ನಿರುತ್ತೆ. ಮೂರು ಸಲ ಹೇಳ್ತಾರೆ, ಕಲಿಯುಗದಲ್ಲಿ ಬೇರೆ ಮಾರ್ಗ ಇಲ್ಲ. ಸಂಕಟ ಬಂದರೆ ವೆಂಕಟರಮಣ, ಸಂಕಟ ಬರೋ ಮುನ್ನ ಮಾಡ್ಕೊಂಬಿಡಿ. ಈ ದಿನ ನಿಮಗೆ ಶುಭನ ಅಶುಭನ, ನೀವು ಯಾವ ರಾಶಿಯಲ್ಲಿ ಹುಟ್ಟಿದ್ದೀರಾ. ಮೇಷರಾಶಿಯಲ್ಲಿ ಹುಟ್ಟಿದರೆ ಚಂದ್ರನು ಮೊದಲನೇ ಮನೆಯಲ್ಲಿದ್ದರೆ ಫಲ ನೋಡೋಣ. ಚಂದ್ರ ಮೊದಲನೇ ಮನೆಯಲ್ಲಿ, ಮೇಷರಾಶಿನೇ ಆಗಲಿ ವೃಷಭ ರಾಶಿಯನ್ನೇ ರಾಶಿಯಲ್ಲ, ನಿಮಗೆ ಮೊದಲನೇ ಮನೆಯಲ್ಲಿ ಚಂದ್ರ ಇದೆಯಾ, ಆನಂದಂ ಸೌಖ್ಯಂ ಆರೋಗ್ಯಂ, ಪೂರ್ವ ಜನ್ಮದ ಪುಣ್ಯದ ಫಲ ನೀವು ಅನುಭವಿಸ್ತೀರಾ. ಇವತ್ತು ಆನಂದವಾಗಿರುತ್ತೆ, ಸೌಖ್ಯವನ್ನು ಅನುಭವಿಸ್ತೀರಾ, ಆರೋಗ್ಯ ಚೆನ್ನಾಗಿರುತ್ತೆ. ಸಂತೋಷಂ ಪ್ರಿಯವರ್ಧನಂ, ಸಂತೋಷವಾಗಿರುತ್ತೆ ಇಡೀ ಪರಿವಾರದಲ್ಲಿ. ಸಂತೋಷಂ ಪ್ರಿಯವರ್ಧನಂ ಜನ್ಮ ಚಂದ್ರ ಫಲಂ ಯಸ್ಯ ಅಗಸ್ತ್ಯ ಮುನಿ ಭಾಷಿತಂ. ಇದು ಗೋಚಾರ ಫಲ, ಅರ್ಥ ಮಾಡ್ಕೊಳ್ಳಿ. ಜಾತಕದಲ್ಲಿ ಮೊದಲನೇ ಮನೆ ಅಂದರೆ ಆ ಫಲ ಬೇರೆ ಹೇಳಿದ್ದಾರೆ, ಅದು ಮುಂದೆ ನಾವು ಬೇರೆ ಪ್ರಸಾರ ಮಾಡ್ತೀವಿ. ಗೋಚಾರದಲ್ಲಿ ಮೊದಲನೇ ಮನೆ ಚಂದ್ರ ಆದರೆ ಜನ್ಮ ಚಂದ್ರ ಫಲಂ ಯಸ್ಯ ಅಗಸ್ತ್ಯ ಮುನಿ ಭಾಷಿತಂ. ಅಗಸ್ತ್ಯ ಮಹಾಮುನಿ, ಸೂರ್ಯ ಬ್ರಹ್ಮ ವ್ಯಾಸ ವಶಿಷ್ಠಾದಿಗಳು ಗೋಚಾರವನ್ನು ಹೇಳ್ತಿದ್ದಾರೆ. ಎಷ್ಟೋ ವರ್ಷಗಳು ನೀವು ಮಾಧ್ಯಮದಿಂದ ನೋಡ್ತಾ ಬಂದಿರಾ, ನಿಮಗೆಲ್ಲ ಧನ್ಯವಾದಗಳು. ನೋಡ್ತಾ ಹೋಗಿ, ಚಂದ್ರನು ಲಗ್ನದಲ್ಲಿ ಅಂದರೆ ಮೊದಲನೇ ಮನೆಯಲ್ಲಿದ್ದರೆ ಆನಂದಮಯವಾಗಿರುತ್ತೆ, ಹೊತ್ತು ಧನಲಾಭವಾಗುತ್ತೆ, ಸುಖ ಶಾಂತಿ ನೆಮ್ಮದಿ, ಮಣ್ಣಿಡಿದ್ರು ಬಂಗಾರ ಆಗುವಂಥ ಶುಭ ದಿವಸ. ಸೊ ಶುಭ ಇದ್ದರೆ ನೀವು ಯಾವ ವ್ಯವಹಾರನೂ ಇವತ್ತು ಮಾಡಿಕೊಳ್ಳಿ, ಲಾಭ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಉಂಟಾಗುತ್ತೆ. ಬಂಧು ಮಿತ್ರರಿಗೆ ಫೋನ್ ಮಾಡಿ, ನಿಮಗೆ ಶುಭ ಫಲವು ನೀವು ಅನುಭವಿಸುತ್ತೀರಾ, ಪೂರ್ವ ಜನ್ಮದ ಶುಭ ಫಲ. ವೀಕ್ಷಕರೇ, ವೃಶ್ಚಿಕ ರಾಶಿಯಿಂದ ವಿಶಾಖ ನಕ್ಷತ್ರ ನಾಲ್ಕನೇ ಪದ, ಅನುರಾಧ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವ್ರದ್ದೆಲ್ಲ ವೃಶ್ಚಿಕ ರಾಶಿ ಆಗುತ್ತೆ. ಸೊ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದು ಪ್ರಧಾನಮಂತ್ರಿ ಮೋದಿಯವ್ರದ್ದು ವೃಶ್ಚಿಕ ರಾಶಿ, ಶ್ರೀಮಾನ್ ಯಡಿಯೂರಪ್ಪನವ್ರದ್ದು ವೃಶ್ಚಿಕ ರಾಶಿ. ನಿಮ್ಮದು ವೃಶ್ಚಿಕ ರಾಶಿನ ವಿಶಾಖ ನಾಲ್ಕು, ಅನುರಾಧ ಜ್ಯೇಷ್ಠ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿ ಜ್ಯೇಷ್ಠ ಮಾಸದಲ್ಲಿ ಮದುವೆ ಆಗಬಾರ್ದು. ಜ್ಯೇಷ್ಠ ಮಗ ನಕ್ಷತ್ರದ ಮಹತ್ವ, ವೃಶ್ಚಿಕ ರಾಶಿ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ಈ ದಿವಸ ನಿಮಗೆ ಚಂದ್ರನು, ಚಂದ್ರನಿಂದ್ರೆ ನಕ್ಷತ್ರ ನಿತ್ಯ ನಕ್ಷತ್ರ, ಚಂದ್ರನಿಂದೇ ತಿಥಿ ಅಮಾವಾಸ್ಯ ಹುಣ್ಣಿಮೆ, ಎಲ್ಲ ಆಕಾಶದಲ್ಲಿ ಚಂದ್ರನ ದರ್ಶನ ಮಾಡಿಕೊಳ್ಳಿ. ಚಂದ್ರನು ಎರಡನೇ ಮನೆಯಲ್ಲಿದೆ, ನಿಮಗೆ ಎರಡನೇ ಮನೆಯಲ್ಲಿದ್ದರೆ ಮನಃಕ್ಲೇಶ ಮಾನಭಂಗಂ, ಮಾನಸಿಕ ಕ್ಲೇಶ ಉಂಟಾಗುತ್ತೆ. ಏನು ಫೈರ್ ಬರ್ನ್ಸ್ ಡ್ರೈವುಡ್ ಬಟ್ ಆಂಗ್ಸೈಟಿ ಬರ್ನ್ಸ್ ಮ್ಯಾನ್ಹುಡ್. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ, ಚಿತಾಯಾಸ್ತು ಚಿಂತಾಯಾಸ್ತು ಬಿಂದು ಮಾತ್ರಂ ವಿಶೇಷಿತಃ. ಅರ್ಥ ಮಾಡ್ಕೊಳ್ಳಿ, ಚಿತೆ ಚಿಂತೆಗೆ ಬರೇ ಒಂದು ಬಿಂದು ವ್ಯತ್ಯಾಸ ಅಷ್ಟೆ. ಸೊ ಚಿತೆ ಅನ್ನೋದು ಪ್ರಾಣ ಹೋದ ನಂತರ ಶವವನ್ನು ಅದು ದಹಿಸುತ್ತೆ. ಚಿಂತಾದಹತಿ ಜೀವನಂ, ಚಿಂತೆ ಮಾಡಿದ್ರೆ ಸಜೀವವನ್ನು ದಹನ ಆಗುತ್ತೆ. ಫೈರ್ ಬರ್ನ್ಸ್ ಡ್ರೈವರ್ ಬಟ್ ಆಂಗ್ಸೈಟಿ ಅಂದರೆ ಚಿಂತೆ ಬಿಡಿ. ಇವತ್ತು ಒಂದು ಜಪ ತಪ ಮಾಡ್ಕೊಳ್ಳಿ. ಮನಃಕ್ಲೇಶಂ ಮಾನಭಂಗಂ, ಮಾನಭಂಗ ಆಗುವಂಥ ದಿವಸ ಇವತ್ತು. ಮನಃಕ್ಲೇಶಂ
ಮಾನಭಂಗಂ ಅರ್ಥಲಾಭಂಚ ವಿರೋಧ ಕೃತ್ ಅರ್ಧ ಅರ್ಥದಲ್ಲಿ ವಿರೋಧ ಉಂಟಾಗುತ್ತೆ. ಧನ ಸಂಪಾದನೆ ಮಾಡೋದು ಕಲಹ ಬರೋದು, ವಿರೋಧ ಉಂಟಾಗೋದು, ಬಂಧು ಮಿತ್ರದಲ್ಲಿ ಕಲಹ, ಸಂಬಂಧದಲ್ಲಿ ಕಲಹ. ಆದ ಕಾರಣ ಇವತ್ತು ವ್ಯವಹಾರ ಮಾಡಬೇಡಿ, ಮಾಡಿದ ಪಕ್ಷಕ್ಕೆ ಸಂಕಟ ಇರುತ್ತೆ. ದೇವ್ರ ಧ್ಯಾನ ಮಾಡ್ಕೊಂಡ್ಬಿಟ್ರೆ ಸಂಕಟ ಬಂದರೂ ಪಾರಾಗುತ್ತೆ. ಹುಷಾರಾಗಿರಿ. ಬಹುಪೀಡಾ ವಿರೋಧಂಚ, ಒಂದೊಂದು ಸಲ ಕೆಲಸನೇ ಆಗೋಲ್ಲ, ಫೇಲಿಯರ್ ಆದರೂ ಪರವಾಗಿಲ್ಲ, ಫೇಲಿಯರ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಭಾವಿಸಿ ಜೀವನದಲ್ಲಿ ಜಯ ಅಪಜಯ ಲಾಭ ಅಲಾಭ ಮಾನ ಅಪಮಾನಗಳು ನಾವು ಸಮತಾ ಭಾವದಿಂದ ಯೋಗಿ ಭವಾರ್ಜುನ ಅಂತ ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ. ಒಂದು ದಿವಸ ಲಾಭ, ಒಂದು ದಿವಸ ನಷ್ಟ. ಬಹುಪೀಡಾ ವಿರೋಧಂಚ ದ್ವಿತೀಯೇ ಸ್ಥಾನ್ಯಥಾ ಶಶಿ. ಶಶಿ ಅಂದರೆ ಚಂದ್ರನು, ಎರಡನೇ ಮನೆಯಲ್ಲಿ ಚಂದ್ರನಿದ್ದರೆ ಇವತ್ತು ಹುಷಾರಾಗಿರಿ. ನಾಳೆಯಿಂದ ಪರಿವರ್ತನೆ, ನಾಳೆದಿಂದ ಇನ್ನೂ ಲಾಭ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ದಿವಸ ನೋಡೋಣ ಮೂರನೇ ಮನೆ ಚಂದ್ರ. ವಿತ್ತಲಾಭಂ ಚಿತ್ತ ಸೌಖ್ಯಂ. ವಿತ್ತಲಾಭಂ ಅಂದರೆ ಧನ ಲಾಭವಾಗುವಂಥ ಶುಭ ದಿವಸ ಇವತ್ತು. ಚಿತ್ತ ಸೊ ಧನ ಲಾಭ ಆದರೆ ತುಂಬ ಸುಖ. ವಿಟಮಿನ್ ಎಂ ಬಂದರೆ ಎಲ್ಲ ವಿಟಮಿನ್ ತೊಗೊಬೋದು. ಡಾಕ್ಟರ್ಗಳು ವಿಟಮಿನ್ ಸಿ ತಗೋ, ಮಲ್ಟಿವಿಟಮಿನ್ ತಗೋ, ಆದರೆ ವಿಟಮಿನ್ ಎಂ ಅಂದರೆ ಮನಿ ಅರ್ಥ ಮಾಡ್ಕೊಳ್ಳಿ. ಮನಿ ಈಸ್ ಲೈಕ್ ಹನಿ. ವಿತ್ತ ಅಂದರೆ ಧನ. ಸೊ ಧನ ಬರುವಂಥ ದಿವಸ, ಲಾಭವಾಗುವಂಥ ಶುಭ ದಿವಸ ನಿಮಗೆ. ಚಿತ್ತ ಸೌಖ್ಯಂ, ಚಿತ್ತ ಅಂದರೆ ಮನಸ್ಸಿಗೆ ಸಂತೋಷ. ಹಲವ್ರಿಗೆ ದುಡ್ಡು ಬರದೇ ಇದ್ದರೂ ಪರವಾಗಿಲ್ಲ, ದುಡ್ಡು ಇಲ್ಲದೇ ಇದ್ದರೂ ಸಂತೋಷ ಬರುತ್ತೆ. ಗಜಧನ ವಾಜಿಧನ ರತನ ಧನ ಖನಾನ್ ಜಬ ಆವೇ ಸಂತೋಷ ಧನ ಸಬ ಧನ ದೂರಿ ಸಮಾನ್. ಸೊ ಗಜಧನ ಬರ್ಬೋದು, ಗಜಧನ ವಾಜಿಧನ ರತನ ಧನ ಖಾನ್ ಜಬ ಆವೇ ಸಂತೋಷ ಧನ. ಇವತ್ತು ಸಂತೋಷ ಧನ ಬರುವಂಥ ಸಮಯ, ಶುಭ ದಿವಸ. ಚಿತ್ತ ಸೌಖ್ಯಂ, ಸೊ ಸುಖ ಶಾಂತಿ ನೆಮ್ಮದಿ ಇವತ್ತು ಅನುಭವಿಸ್ತೀರಾ. ಅರ್ಥಲಾಭಂ ತಥೈವ ಚ. ಸೊ ಧನ ಲಾಭ, ಆರ್ಥಿಕ ವೃದ್ಧಿ, ವ್ಯಾಪಾರದಲ್ಲಿ ಲಾಭ, ವ್ಯವಹಾರ ಮಾಡಿದರೆ ಜಯ. ಸೌಭಾಗ್ಯಂ ಭಾಷಿತಂ ಯುಕ್ತಂ, ಸೌಭಾಗ್ಯ ಯೋಗ ಉಂಟಾಗುತ್ತೆ ಇವತ್ತು. ತೃತೀಯ ಸ್ಥಾನ್ ಯಥಾ ಶಶಿ. ಸೊ ಮೂರನೇ ಮನೆಯಲ್ಲಿ ಚಂದ್ರ ಗೋಚಾರ ನೋಡ್ಕೊಳ್ಳಿ. ಇದು ಭಾವಫಲ ಹೇಳ್ತಾ ಇಲ್ಲ ನಾವು. ಜಾತಕದಲ್ಲಿ ಮೂರನೇ ಮನೆ ಚಂದ್ರ ಇರುತ್ತೆ, ಅದು ನೋಡಬೇಡಿ. ಜಾತಕದಲ್ಲಿ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಚಂದ್ರ ಇರುವ ಕಾರಣ ಧನ ಲಾಭ ಸುಖ ಶಾಂತಿ ನೆಮ್ಮದಿ ಬರುವಂಥ ಎಲ್ಲ ಎಲ್ಲಿ ಹೋದರೂ ನಿಮಗೆ ಜಯವು ಉಂಟಾಗುವಂಥ ಶುಭ ದಿವಸ. ವೀಕ್ಷಕರೇ, ಇವತ್ತು ನಾಲ್ಕನೇ ಮನೆ ಚಂದ್ರ. ಶಾಸ್ತ್ರಗಳಲ್ಲಿ ಏನು ವರ್ಣಿಸಿದ್ದಾರೆ ನೋಡೋಣ ಬನ್ನಿ. ಚಿತ್ತ ಭ್ರಂಸ ಸಖಾ ವೈರಂ, ಚಿತ್ತದ ಭ್ರಮೆ ಉಂಟಾಗುತ್ತೆ. ಭ್ರಮಣ ಯೋಗ, ಕನ್ಫ್ಯೂಷನ್ ಆಗುವಂಥ ದಿವಸ. ಸಖ ಅಂದರೆ ಮಿತ್ರರಲ್ಲಿ ಕಲಹ ಆಗೋದು ಭಾಳ ಹುಷಾರಾಗಿರಿ. ಮೌನಸ್ಯ ಗಂಡ ಹೆಂಡತಿಯಲ್ಲಿ ಕಲಹ ಆಗ್ಬೋದು. ಮೌನಸ್ಯ ಕಲಹಂ ನಾಸ್ತಿ, ಅಜಾಯುದ್ಧಂ ಗಜಾಸ್ನಾನಂ ಪ್ರಭಾತೆ ಮೇಘಾಡಂಬರಂ ದಾಂಪತ್ಯೋ ಕಲಹಶ್ಚೈವ ಚತುರ್ಥಂ ನಿಷ್ಫಲಂ ಭವೇತ್ ಅಂದರು. ಅಜಾಯುದ್ಧಂ ಅಂದರೆ ಮೇಕೆಗಳು ಯುದ್ಧ ಆದರೆ ಪ್ರಯೋಜನ ಇಲ್ಲ, ಜಗಳಾಡ್ತದೆ, ಏನು ಪ್ರಯೋಜನ. ಯುದ್ಧಂ ಅಂದರು ಅಜಾಯುದ್ಧಂ ಗಜಾಸ್ನಾನಂ, ಆನೆ ಸ್ನಾನ ಮಾಡ್ಕೊಂಡು ತಲೆ ಮೇಲೆ ಮಣ್ಣು ಹಾಕಿಕೊಳ್ತೆ, ಏನು ಪ್ರಯೋಜನ ಅಂತ. ಸ್ನಾನ ಕೆಸರಲ್ಲಿ ಆಡುತ್ತೆ. ಗಜಾಸ್ನಾನಂ ದಾಂಪತ್ಯೋ ಕಲಹಶ್ಚೈವ. ನೋಡಿ, ಪ್ರಭಾತೆ ಮೇಘಾಡಂ, ಪ್ರಭಾತ ಕಾಲದಲ್ಲಿ ಮೇಘದ ಆಡಂಬರ ಆದರೆ ದಾಂಪತ್ಯೋ ಗಂಡ ಹೆಂಡತಿ ಜಗಳ, ಇವತ್ತು ಜಗಳಾಡ್ತೀವಿ ನಾಳೆ ಒಂದಾಗ್ಬಿಡ್ತೀವಿ. ಜಗಳಾಡಬೇಡಿ, ಗಂಡ ಹೆಂಡತಿನೂ ಮೌನ ತಗೊಳ್ಳಿ. ಸಖಾ ವೈರ ಮಿತ್ರರಲ್ಲೂ ಮೌನ ದೂರ ಇದ್ದುಬಿಡಿ. ಜಗಳ ಆಗುವಂಥ ದಿವಸ ನಾಳೆಯಿಂದ ಲಾಭ. ಒಂದೇ ದಿವಸ ಕಾರಿ. ಬುದ್ಧಿ ಸಂತಾಪಮೇವಚ, ಬುದ್ಧಿಯಲ್ಲಿ ಸಂತಾಪ ತಾಪ ಅಂದರು, ತಾಪತ್ತರೆಯ ಅಂದರು. ಅಧಿಭೌತಿಕ ಆಧ್ಯಾತ್ಮಿಕ ಅಧಿದೈವಿಕ ಮೂರು ಥರದ ತಾಪಗಳು ಬರುವಂಥ ದಿವಸ. ಭಾರ್ಯಾಪುತ್ರ ವಿರೋಧಂಚ, ಭಾರ್ಯಾಪುತ್ರ ಭಾರ್ಯ ಅಂದರೆ ಹೆಂಡತಿ ಮಕ್ಕಳಿಂದ ವಿರೋಧ ಆಗುವಂಥ ದಿವಸ. ಆದ ಕಾರಣ ಸೈಲೆನ್ಸ್ ಇಸ್ ಗೋಲ್ಡನ್, ಮೌನಸ್ಯ ಕಲಹಂ ನಾಸ್ತಿ. ಮೌನ ಧರಿಸಿ ಇವತ್ತು ನಾಳೆಯಿಂದ ವ್ಯವಹಾರ ಮಾಡಿ, ನಾಳೆದ್ದು ಲಾಭ ಜೈವಾಗಿ ಭಾಳ ಸಂತೋಷವನ್ನು ಪಡುವಂಥ ಯೋಗ. ಈ ದಿವಸ ವೀಕ್ಷಕರೇ, ಐದನೇ ಮನೆಯಲ್ಲಿ ಚಂದ್ರ ಇದೆ, ತುಂಬ ಶುಭ ದಿವಸ. ಪೂರ್ವಜನ್ಮ ಸುಕೃತ, ಜಾತಕದಲ್ಲೂ ಐದರಲ್ಲಿ ಚಂದ್ರ ಇದ್ದರೆ ಶುಭ, ಒಳ್ಳೆಯ ಸಂತಾನ ಸುಖ ಅನುಭವಿಸ್ತೀರಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಡಬಲ್ ಡಿಗ್ರಿ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಶುಭ ಗ್ರಹ ಇದ್ದರೆ ಡಬಲ್ ಡಿಗ್ರಿ ಮಾಡ್ತಾರೆ, ಪಾಪಗಳಿದ್ರೆ ಎಸ್ ಎಲ್ ಸಿಗೆ ಫೇಲ್ ಆಗಿಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಪಂಚಮ ಸ್ಥಾನ ಸಂತಾನ ಸ್ಥಾನ ಅಂದರು, ವಿದ್ಯಾಸ್ಥಾನ. ಸ್ಥಾನ ಲಾಭಂ, ಇವತ್ತು ನಿಮಗೆ ಸ್ಥಾನ ಲಾಭ ಆಗುತ್ತದೆ. ಮಾನಸೌಖ್ಯಂ, ಮಾನದಲ್ಲಿ ಸುಖ ಸಂತೋಷ ಬರುವಂಥ ದಿವಸ. ಸ್ತ್ರೀ ಪುತ್ರ ವೃದ್ಧಿಮೇವಚ, ಮನೆಯಲ್ಲಿ ಹೆಂಡತಿ ಮಕ್ಕಳು ಸುಖ ಅನುಭವಿಸ್ತಾರೆ. ಮನೆಯಲ್ಲಿ ಬಂಧು ಮಿತ್ರರ ಸಮಾಗಮ ಆಗುವಂಥ ಶುಭ ದಿವಸ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಮಣ್ಣಿಡಿದ್ರು ಬಂಗಾರ ಆಗುವಂಥ ಶುಭ ದಿವಸ.
ಸೊ ಈ ದಿವಸ ಮೇಕ್ ಹೇ ವೈಲ್ ದಿ ಸನ್ ಶೈನ್ಸ್ ಅಂದಾಗ ಸಮಯ ಚೆನ್ನಾಗಿದ್ದರೆ ಅದನ್ನು ಉಪಯೋಗ ಮಾಡೋದು ಮರಿಬೇಡಿ ಜ್ಞಾನ ಶಕ್ತಿ ಮಂತ್ರ ಸಿದ್ಧಿ ಐದನೇ ಮನೆಯಲ್ಲಿ ಶುಭ ಕೇಳಿದರೆ ಮಂತ್ರ ಜಪ ಮಾಡ್ತಾರೆ ಅವರು ಮಂತ್ರ ಜಪನೇ ಮಾಡಲ್ಲ ಮನ್ ಅಂದರೆ ಮೈಂಡ್ ತ್ರಾ ಅಂದರೆ ಎ ಸಿ ಭಕ್ತಿ ವಿಧಾನ ಸ್ವಾಮಿ ಪ್ರಭುಪಾದ ಹೇಳ್ತಾರೆ ತ್ರಾ ಅಂದರೆ ಫ್ರೀ ಅಂದರೆ ಮಂತ್ರ ಜಪ ಮಾಡ್ಕೊಳ್ಳಿ ಮೈಂಡ್ ಫ್ರೀ ಆಗುತ್ತೆ ಎಷ್ಟು ಸಂಕಟಗಳಿದ್ರು ದೂರ ಆಗುವಂಥ ದಿವಸ ಜ್ಞಾನ ಶಕ್ತಿ ಮಂತ್ರ ಸಿದ್ಧಿ ಸೊ ಜ್ಞಾನ ಶಕ್ತಿಯಿಂದ ಮಂತ್ರ ಸಿದ್ಧಿ ಉಂಟಾವು ಮಂತ್ರ ಜಪ ಮಾಡ್ಕೊಳ್ಳಿ ಪಂಚಮ ಸ್ಥಾನ ಯಥಾ ಶಶಿ ಸೊ ಐದನೇ ಮನೆಯಲ್ಲಿ ಶಶಿ ಅಂದರೆ ಚಂದ್ರ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಶಶಿ ಅಂತ ಹೆಸರಿಡ್ತೀವಿ ಶಶಿಕಾಂತ್ ಅಂತ ಹೆಸರಿಡ್ತೀವಿ ಅತ್ತ ಮಗು ಶಶಿ ಅಂದರೆ ಚಂದ್ರನು ಸೊ ಸ್ಥಾನ ಲಾಭ ಆರ್ಥಿಕ ವೃದ್ಧಿ ಕುಟುಂಬದಲ್ಲಿ ಸುಖ ಸಂತಾನ ವೃದ್ಧಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಕುಟುಂಬದಲ್ಲಿ ಸುಖ ಪ್ರಯಾಣ ಮಾಡ್ಬೋದು ದೂರ ಸಂಕಲ್ಪ ಮಾಡಿಕೊಳ್ಳಿ ಏನು ಮಾಡಿದ್ರು ಇವತ್ತು ಶುಭವಾಗುತ್ತೆ ಪೂರ್ವಜನ್ಮದ ಪುಣ್ಯದ ಫಲ ಇವತ್ತು ನೀವು ಅನುಭವಿಸ್ತೀರಾ ವೀಕ್ಷಕರೇ ಆರನೇ ಮನೆ ಚಂದ್ರ ಫಲ ನೋಡೋಣ ಮಾತೃ ಶತ್ರುತ್ತಮ ಆಲಸ್ಯಂ ಸೊ ಆರನೇ ಮನೆ ಜಾತದಲ್ಲಿ ಚಂದ್ರ ಇದ್ದರೆ ಫಿಟ್ಸ್ ಬರೋದು ಅಪಸ್ಮಾರ ಬರೋದು ಉನ್ಮಾದ ಬರೋದು ಕೋಲ್ಡ್ ಬರೋದು ಆಸ್ತಮ ಬರೋದು ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ಎಷ್ಟೋ ಗ್ರಂಥಗಳು ಬರೆದಿದ್ದಾರೆ ವೈದ್ಯರಿಗೂ ತುಂಬ ಸಹಾಯವಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಆರರಲ್ಲಿ ಚಂದ್ರ ಜಾತದಲ್ಲಿದೆಯಾ ಇವತ್ತು ನಿಮ್ಗೆ ಆರರಲ್ಲಿ ಚಂದ್ರ ಮಾತೃ ಶತ್ರುತ್ವ ತಂದೆ ತಾಯಿ ಒಟ್ಟಿಗೆ ಕಲಹ ಆಗುತ್ತೆ ಚಂದ್ರನು ಆತ್ಮ ಅದೇ ಮಾತೃಕಾರಕನು ಮನಃಕಾರಕನು ಚಂದ್ರನು ಸೊ ಮಾತೃ ಶತ್ರುತ್ವ ಆಲಸ್ಯ ಉಂಟಾಗುತ್ತೆ ಬಹಳ ಒಂದು ಆಲಸ್ಯವಾಗಿರ್ತಾರೆ ಮತ್ತು ಮನಃಪೀಡಾ ಭಯಂ ತಥಾ ಮಾನಸಿಕ ಚಿಂತೆ ಏನೋ ಅನ್ನಸಿರಿ ವರಿಯ ವನ್ನಸಿರಿ ವರಿ ಬಿಟ್ಬಿಡಿ ಆವಾಗ ನೀವು ಇಲ್ಲದೆ ಬಿ ಪಿ ಜಾಸ್ತಿ ಆಗ್ಬೋದು ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಹುಷಾರಾಗಿರಿ ಆರೋಗ್ಯ ಕಾಪಾಡಿಕೊಳ್ಳಿ ಯಾವುದೇ ಇದ್ದರೂ ವೈದ್ಯರ ಹತ್ರ ಹೋಗೋದು ಮತ್ತೆ ತಗೊಳ್ಳೋದು ಅಥವಾ ವೈದ್ಯರು ಹೇಳಿದರೆ ಇಂಥ ಮತ್ತೆ ತಗೊಳ್ಳೋದು ಮರೆಯುವುದೆ ಸರಿಯಾಗಿ ಮತ್ತೆ ತಗೊಂಬಿಡಿ ಬಿ ಪಿ ಜಾಸ್ತಿ ಆಗೋಲ್ಲ ಉಪ್ಪು ಜಾಸ್ತಿ ತಿಂದರೆ ಉಪ್ಪು ಬಿ ಪಿ ಜಾಸ್ತಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಉಪ್ಪು ತಿಂದರೆ ನೀರು ಕುಡಿತಂಥ ಗಾದೆ ಮರಿಬೇಡಿ ಜಾಸ್ತಿ ಉಪ್ಪು ತಿಂದ ಕೋಬೇಡಿ ವೈದ್ಯರ ಸಲಹೆ ಇಟ್ಕೊಳ್ಳಿ ವಾತ ಗುಲ್ಮ ಅಜೀರ್ಣಂಚ ಗುಲ್ಮ ರೋಗ ಬರುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಗುಲ್ಮ ರೋಗ ವಾತ ರೋಗ ವಾತ ಅಂದರೆ ಆರ್ಥರೈಟಿಸ್ ಗಂಟು ನೋವು ಬರೋದು ಜಾಸ್ತಿ ಆಲೂಗಡ್ಡೆ ತಿನ್ನಬೇಡಿ ಎಣ್ಣೆ ಪದಾರ್ಥ ತಿನ್ನಬೇಡಿ ಆಗ ವಾತ ಜಾಸ್ತಿ ಆಗುತ್ತೆ ಶರೀರದಲ್ಲಿ ಶನಿ ಲಗ್ನದಲ್ಲಿದ್ದರೂ ವಾತ ರೋಗ ಕಾಲಿಗೆ ನೋವಾಗೋದು ಅರ್ಥ ಮಾಡ್ಕೊಳ್ಳಿ ಅಟಲ್ ಬಿಹಾರಿ ವಾಜಪೇಯಿದಲ್ಲೇ ಉಚ್ಚ ಶನಿ ಲಗ್ನದಲ್ಲಿದ್ದರೂ ನೀ ಆಪರೇಷನ್ ಆಗಿ ಮೆಟ್ರಲ್ ಅಂದರೆ ಲೋಹವನ್ನು ಶರೀರಕ್ಕೆ ಹಾಕಿ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಇವತ್ತು ನೋಡಿ ಅಂಥ ಆಪರೇಷನ್ ಲಗ್ನದಲ್ಲಿ ಶನಿ ಇದೆಯಾ ಜಾತಕ ನೋಡ್ಕೊಳ್ಳಿ ವಾತ ರೋಗ ಬರುತ್ತೆ ಆರನೇ ಮನೆ ಚಂದ್ರ ಇವತ್ತು ನಿಮಗೆ ವಾತ ಗುಲ್ಮ ಅಜೀರ್ಣವಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಊಟ ಮಾಡೋದು ಅದನ್ನು ಜೀರ್ಣ ಮಾಡ್ಕೊಂಡು ಪುನಃ ತಿನ್ನಿ ತಿಂತಾ ಹೋದರೆ ಅರ್ಥ ಮಾಡ್ಕೊಳ್ಳಿ ಒಂದು ಹೊತ್ತು ತಿಂದವನು ಯೋಗಿ ಎರಡು ಹೊತ್ತು ತಿಂದವನು ಭೋಗಿ ಮೂರು ಹೊತ್ತು ತಿಂದವನು ರೋಗಿ ನಾಲ್ಕು ಹೊತ್ತು ತಿಂದವನು ಹೊತ್ತುಕೊಂಡು ಹೋಗಿ ತಿಂದುಕೊಂಡೇ ಇದ್ದರೆ ಅಜೀರ್ಣವಾಗುತ್ತೆ ಭಾಳ ಜಾಸ್ತಿ ಹುಷಾರಾಗಿ ಜೀರ್ಣ ಮಾಡ್ಕೊಂಡು ತಿನ್ಕೊಂಡು ತಿಂದಿದ್ದು ಜೀರ್ಣ ಮಾಡ್ಕೊಬೇಕು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಅಜೀರ್ಣ ಆಗುವಂಥ ದಿವಸ ಷಷ್ಠಮ ಸ್ಥಾನ ಯಥಾ ಶನಿಹಿ ಶಶಿಹಿ ಆರನೇ ಮನೆಯಲ್ಲಿ ಚಂದ್ರ ಜಾತಕದಲ್ಲೂ ದೋಷ ಗೋಚಾರದಲ್ಲೂ ದೋಷ ಇವತ್ತು ಚಂದ್ರ ಶಾಂತಿ ಮಾಡಿ ಚಂದ್ರ ದರ್ಶನ ಮಾಡ್ಕೊಳ್ಳಿ ನಕ್ಷತ್ರಗಳನ್ನು ನಾನು ಚಂದ್ರನು ಅಂತ ಭಗವದ್ಗೀತೆಯಲ್ಲಿ ದೇವರೇ ಎಷ್ಟು ಸುಂದರವಾಗಿ ಅರ್ಜುನನಿಗೆ ಕುರುಕ್ಷೇತ್ರದ ರಣರಂಗದಲ್ಲಿ ಹೇಳ್ತಾರೆ ನಕ್ಷತ್ರ ಮತ್ತು ಚಂದ್ರನ ಸಂಬಂಧ ಅರ್ಥ ನೀವು ತುಂಬ ಭಾಗ್ಯವಂತರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗಿ ವೀಕ್ಷಕರೇ ಏಳನೇ ಮನೆ ಚಂದ್ರ ಆರ್ಜಿತಂ ಶುಭೋದ್ಯೋಗಂ ಅಂದರೆ ನಿಮ್ಗೆ ಶ್ರಮೆ ಪಟ್ಟಿರೋದು ಆರ್ಜಿತ ಅಂದರೆ ಶ್ರಮೆ ಪಟ್ಟ ಫಲ ಇವತ್ತು ನೀವು ಅನುಭವಿಸ್ತೀರಾ ಹಲವರು ಶ್ರಮೆ ಪಡೋಲ್ಲ ಅವ್ರ ಲಾಭ ಅನುಭವಿಸ್ತಾರಲ್ಲ ಇದು ಭಾಗ್ಯ ಇರಬೇಕು ಅಜಕರ ಕರೇನ ಚಾಕರಿ ಪಂಚಿ ಕರೇನ ಕಾಮ್ ಪತ್ಥರ ನೀಚೆ ಮೆಂಡಕ್ ಸಬ್ಕಾದಾತ ರಾಮ್ ಎಷ್ಟು ಚೆನ್ನಾಗಿ ಅಜಗರ ಅಂದರೆ ಈ ಹೆಬ್ಬಾವು ಜಾಸ್ತಿ ಶ್ರಮೆ ಪಡೋಲ್ಲ ಮೆಲ್ಲಿಗೆ ಹೋಗ್ತಾ ಇದ್ದಾರೆ ಅಜಗರ ಕರೆಯನ್ನು ಚಾಕರಿನೇ ಮಾಡಲ್ಲ ಅದು ಜಾಸ್ತಿ ಅಜಕರ ಕರೆಯನ್ನು ಚಾಕರಿ ಪಂಚಿ ಕರೇನ ಕಾಮ್ ಅರ್ಥ ಮಾಡ್ಕೊಳ್ಳಿ ಪತ್ಥರ್ ನೀಚೆ ಮೆಂಡಕ್ ಅಂದರೆ ಈ ಕಪ್ಪೆ ಬಾಯಿಗೆ ಹೋಗ್ಬಿಟ್ಟು ಈ ಪಂಚಿ ಅಂದರೆ ಕ್ರಿಮಿಕೀಟಗಳು ಬಾಯಿಗೆ ಬೀಳುತ್ತೆ ಕಪಕ್ಕಂತ ತಿಂದುಬಿಡುತ್ತೆ ಈ ಕಪ್ಪೆ ಈ ಕಪ್ಪೆ ಹೋಗ್ಬಿಟ್ಟು ಹೆಬ್ಬಾವು ಬಾಯಿಗೆ ಬೀಳುತ್ತೆ ಅದು ಚಾಕರಿ ಮಾಡಲ್ಲ ಇವತ್ತೇ ಮಾಡಿ ಶ್ರಮೆ ಪಟ್ಟರೆ ಫಲ ಬರುತ್ತೆ ಅಂತ ಹಲವು ಶ್ರಮೆ ಪಡೆದೇ ಇದ್ರೂ ಫಲ ಅನುಭವಿಸ್ತಾರೆ ಹೆಬ್ಬಾವು ಹೇಗೆ ಜೀವಿಸ್ತ ಹಾಗೆ ಆರ್ಜಿತಂ ಶುಭೋದ್ಯೋಗಂ ಒಳ್ಳೆ ಲಾಭ ಆಗುವಂಥ ನೀವು ಮನೆಯಲ್ಲಿ ಮಲಗಿದ್ರೂ ಧನ ಬರುವಂಥ ದಿವಸ ಲಾಭ ಆಗುವಂಥ ಬಹುಕಾಮೀಚ ಸಂಕಟಂ ಸೊ ಏಳನೇ ಮನೆಯಲ್ಲಿ ಕುಜದೋಷನ್ನು ಹೇಳ್ತೀವಿ ಅತಿ ಕಾಮಿನ ಅತಿ ಕೋಪಾನ ಉತ್ತಮಸ್ಯ ಕ್ಷಣಂ ಕೋಪಂ ಮಧ್ಯಮಸ್ಯ ಘಟಿಕದ್ವಯಂ ಅಧಮಸ್ಯ ಹೋರಾತ್ರಿ ಪಾಪಿಷ್ಟೋ ಮರಣಾಂತಕ ಉತ್ತಮ ಜಾತಿಗೆ ಕ್ಷಣಕೋಪ
ಅಧಮಸ್ಯ ಅಹೋರಾತ್ರಿ ಒಂದು ರಾತ್ರಿ ಒಂದು ಕಾಲ 24 hours ಕೋಪ ಇರುತ್ತೆ ಪಾಪಿಷ್ಟೋ ಮರಣ ಪಾಪಿಗೆ ಮರಣದವರೆಗೂ ಇರುತ್ತೆ ಕಾಮಕ್ರೋಧ ಕಂಟ್ರೋಲ್ ಮಾಡ್ಕೊಳ್ಳಿ ಭಾಳ ಶುಭ ದಿವಸ ಚೋರ ಪೀಡಾ ಹರಂಚೈವ ಚೋರ ಪೀಡಾ ಚೋರ ಕಳ್ತನ ಆದರೂ ಇವತ್ತು ಲಾಭ ಆಗುವ ದಿವಸ ಪೊಲೀಸ್ ಡಿಪಾರ್ಟ್ಮೆಂಟ್ ಶ್ರಮೆ ಪಟ್ಟು ಕಳ್ತನ ಆದರೂ ಎಷ್ಟೋ ಕಳ್ಳರನ್ನು ಹಿಡ್ಕೊಟ್ಟು ಬಿಡ್ತಾರೆ ಪೊಲೀಸ್ ಡ್ಯೂಟಿ ತುಂಬ ಕಷ್ಟದ ಡ್ಯೂಟಿ ನಮಗೆ ಟೈಮ್ ಚೆನ್ನಾಗಿದ್ದರೆ ಪೊಲೀಸಿಂದ ಸಕ್ಸಸ್ ನಮಗೆ ಟೈಮ್ ಚೆನ್ನಾಗಿಲ್ಲದೆ ಇದ್ದರೆ ಪೊಲೀಸ್ ಪಾಪ ಕೈಯಲ್ಲಿ ಕಳ್ಳರು ಸಿಕ್ಕೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಕಳ್ಳನಿಗೂ ಒಳ್ಳೆ ದಶೆ ಇರುತ್ತೆ ಕಳ್ಳನ ಕೆಟ್ಟ ದಶೆ ಬರೋರು ಕಳ್ಳನ ಕೈ ಸಿಕ್ಕೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಚೋರ ಪೀಡಾ ಹರನ್ ಚೋರ ಅಂದಿದ್ದಾರೆ ಚೋರ ಅಂದರೆ ಕಳ್ಳರು ಪೀಡಾ ಹರನ್ ಚೈವ ಸಪ್ತಮಸ್ಥಾನ್ ಯಥಾಶಿಶಿ ಎಂಥ ನಷ್ಟ ಆದರೂ ಲಾಭ ಆಗುವಂಥ ಶುಭ ದಿವಸ ಅದನ್ನು ಎಂಜಾಯ್ ಮಾಡಿ ವೀಕ್ಷಕರೇ ಎಂಟನೇ ಮನೆ ನೋಡೋಣ ಮಹಾಕ್ಲೇಶಂ ಮಾನಭಂಗಂ ಇವು ಭಾಳ ಜಾತಕದಲ್ಲೂ ಎಂಟನೇ ಮನೆ ಚಂದ್ರ ಎಂಟನೇ ಮನೆಯಲ್ಲಿ ಗ್ರಹಗಳಿದ್ದರೆ ಮಾನಭಂಗ ಆಗೋದು ಕ್ಲೇಶ ಬರೋದು ಹಲವು ಜೀವನದಲ್ಲಿ ನನ್ನ ಜೀವನದಲ್ಲಿ ಕಷ್ಟನೇ ಅನುಭವಿಸ್ಬಿಟ್ಟೆ ಸುಖನೇ ಇಲ್ಲ ನನ್ನ ಜೀವನ ಅಂತಾರೆ ಯಾಕೆ ದಯವಿಟ್ಟು ರಂಕನನ್ನು ರಾಜನಾಗಿ ರಾಜನನ್ನು ರಂಕನಾಗಿ ಮಾಡೋದು ವಿಧಿಯಾಟ ರಂಕಂ ಕರೋತಿ ರಾಜಾನಾಂ ರಾಜಾನಾಂ ರಂಕಮೇವಚ ನಿರ್ಧನಂ ಧನಿನಂ ಚೈವ ಧನಿನಂ ನಿರ್ಧನಂ ವಿಧಿ ಅಂದರು ವಿಧಿಯಾಟವನ್ನು ಅರ್ಥ ಮಾಡ್ಕೊಳ್ಳಿ ಯೋಶ ದಾರುಮಯ್ಯತ ಭಾಗವತದಲ್ಲಿ ಶುಕಮುನಿ ಹೇಳ್ತಾರೆ ವಿ ಆ ವುಡನ್ ಡಾಲ್ಸ್ ಇನ್ ದ ಹ್ಯಾಂಡ್ ಆಫ್ ಅ ಪಪ್ಪೆಸ್ಟ್ ಮಾಸ್ಟರ್ ಎಂಟನೇ ಮನೆ ಚಂದ್ರ ಮಹಾಕ್ಲೇಶಂ ಮಾನಭಂಗಂ ಭಾಳ ಕ್ಲೇಶ ಆಗುವಂಥ ದಿವಸ ಭಾಳ ಹುಷಾರಾಗಿರಿ ವಾಹನ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ವಿಶೇಷವಾಗಿ ಚಾಲಕರು ಕುಡಿದ್ಬಿಟ್ಟು ಫೈನು ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕಷ್ಟ ನಿಮಗೂ ನಷ್ಟ ಆಗುತ್ತೆ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅರ್ಥ ಇಂಥ ಒಂದು ರಿಸ್ಕಿ ಆ್ಯಕ್ಸಿಡೆಂಟ್ಸ್ ಆಗುವಂಥ ದಿವಸ ಮಾನಭಂಗ ಆಗುತ್ತೆ ಶತ್ರು ಸಂಬಂಧ ಬಂಧನಂ ನೋಡಿ ಶತ್ರುಗಳಿಂದ ಕಾಟ ಆಗಿ ಬಂಧನ ಆಗುವಂಥ ದಿವಸ ತುಂಬ ಹುಷಾರಾಗಿರಿ ದೇಹ ಪೀಡಂಚ ಕ್ಲೇಶ್ಮಂಚ ದೇಹದಲ್ಲಿ ಪೀಡಾ ಶ್ಲೇಷ್ಮಂಚ ವಾತ ಪಿತ್ತ ಕಪ ಶ್ಲೇಷ್ಮ ಅಂತ ಆಯುರ್ವೇದದಲ್ಲಿ ವಾತ ಪಿತ್ತ ಕಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆರೋಗ್ಯದ ಕಡೆ ಗಮನ ಕೊಡಿ ಇವತ್ತು ಏನಾದರೂ ರೋಗ ಇದ್ದರೆ ವೈದ್ಯರ ಹತ್ರ ಹೋಗ್ಬಿಟ್ಟು ಸಲಹೆ ತಗೊಂಡು ಒಳ್ಳೆ ಔಷಧಿಯನ್ನು ಮಾಡ್ಕೊಳ್ಳಿ ರೋಗ ದೂರ ಆಗುತ್ತೆ ಅಷ್ಟಮ ಸ್ಥಾನ ಯಥಾ ಶಶಿಹಿ ಸೊ ದೇಹ ಪೀಡಾ ಹೆಲ್ತ್ ಈಸ್ ವೆಲ್ತ್ ಅಂತೀವಿ ಆರೋಗ್ಯ ಕಾಪಾಡ್ಕೊಳ್ಳಿ ಈ ದಿನ ಸ್ವಲ್ಪ ಜಪತಪ ಮಾಡ್ಕೊಳ್ಳಿ ಸಂಕಟಗಳು ದೂರ ಆಗುತ್ತೆ ವಿಷಯ ಇದು ಭಾಳ ಶುಭ ಒಂಬತ್ತನೇ ಮನೆ ಭಾಳ ಶುಭ ದೀಕ್ಷಾಂ ಯಾತ್ರಾಂ ಮಠಂ ಧರ್ಮಂ ಧರ್ಮಸ್ಥಾನ ನಿರೀಕ್ಷೆ ಸಾಧು ಸಂತರಿಗೊಳ್ಳೆಗೂ ದೀಕ್ಷೆ ತಗೊಳ್ಳೋ ಸಂತರಿಗೊಳ್ಳೆಯದು ಒಂಬತ್ತನೇ ಮನೆಯಲ್ಲಿ ಒಳ್ಳೆ ಗುರು ತಂದೆಯೇ ಗುರು ಆಗ್ತಾರೆ ಒಳ್ಳೆ ಗುರುಗಳು ಸಿಗ್ತಾರೆ ಗುರು ಕೃಪೆ ನಿಮಗೆ ಉಂಟಾಗುತ್ತೆ ಒಂಬತ್ತನೇ ಮನೆ ಚಂದ್ರ ಇವತ್ತು ವಸ್ತ್ರ ಲಾಭಂ ವಸ್ತ್ರ ವ್ಯಾಪಾರಿಗಳಿಗೆ ಲಾಭ ನಿಮಗೂ ವಸ್ತ್ರ ಲಾಭವಾಗುತ್ತೆ ಪುತ್ರ ಸುಖಂ ಮಗನಿದ್ರೆ ಮಗನಿಂದ ಸುಖ ಇಲ್ಲದಿದ್ದರೆ ಪುತ್ರಿ ಸುಖಂ ಮಗಳಿಂದ ಸುಖ ಅರ್ಥ ಮಾಡ್ಕೊಳ್ಳಿ ಕೃಷಿ ಭಾಗ್ಯಾಧಿವೃದ್ಧಿತಂ ಕೃಷಿಕರಿಗೆ ತುಂಬ ಒಳ್ಳೆಯ ಕೃಷಿ ಕೆಲಸ ಮಾಡೋರಿಗೆ ಲಾಭ ಆಗುತ್ತೆ ಚಂದ್ರ ಬಲವಾಗಿದ್ದರೆ ಜಾಗದಲ್ಲಿ ಜಮೀನು ತಗೊಂಡು ಅಂತೆ ಕೃಷಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ ನೀರಾವರಿ ಅಂತೀವಿ ಜಲ ಇರುತ್ತೆ ಬಾವಿ ಇರುತ್ತೆ ನದಿ ಹತ್ರ ಜಮೀನು ಸಮುದ್ರ ಹತ್ರ ಜಮೀನು ಜಲ ಸಂಬಂಧ ಲಾಭ ಭಾಗ್ಯಸ್ಥಾನ ಒಂಬತ್ತನೇ ಸ್ಥಾನ ಪುರಾಣೋ ಉದ್ಯೋಗ ಸೌಖ್ಯಂಚ ಸೊ ಪುರಾಣಗಳನ್ನು ಓದ್ತಾರೆ ಶಾಸ್ತ್ರಗಳನ್ನು ಓದ್ತಾರೆ ಒಳ್ಳೆ ಕೆಲಸ ಸಿಕ್ಕುವಂಥ ಇದು ಉದ್ಯೋಗದಲ್ಲಿ ವೃದ್ಧಿ ಒಳ್ಳೆ ಕೆಲಸಗಳು ಸಿಕ್ಕೋದು ಸೌಖ್ಯಂಚ ಸೌಖ್ಯವನ್ನು ಅನುಭವಿಸುವಂಥ ಶುಭ ದಿವಸ ನವಮಸ್ಥಾನ್ ಯಥಾ ಶಶಿಹಿ ಸೊ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಅಂದರು ಧರ್ಮಸ್ಥಾನ ಧರ್ಮದಲ್ಲಿ ಇರ್ತಾರೆ ಪಾಪಕರ್ಮಗಳನ್ನು ಮಾಡೋಲ್ಲ ದೇವ್ರತ ತೀರ್ಥಯಾತ್ರೆಯನ್ನು ಮಾಡ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಇಂಟಿ ಕಂಟೆ ಗುಡಿ ಭದ್ರಮ್ಮಂದಾಗೆ ಮನೆಗಿಂತ ಗುಡಿಗೆ ಹೋಗಿ ದೇವ್ರ ಪೂಜೆ ಮಾಡೋದು ದೇವ್ರ ಪೂಜೆ ಮಾಡಿಕೊಂಡು ಮನೆಯನ್ನೇ ದೇವಸ್ಥಾನವಾಗಿ ನೋಡುವಂಥದ್ದು ಇದನ್ನು ಮರಿಬೇಡಿ ಭಾಗ್ಯವಾಗುವಂಥ ಶುಭ ದಿವಸ ವೀಕ್ಷಕರೇ ಹತ್ತನೇ ಮನೆಯಲ್ಲಿ ಚಂದ್ರ ಅಷ್ಟಕ್ಕವರ್ಗನ್ನು ನೋಡಬೇಕು ಆ ಹತ್ತನೇ ಮನೆಯಲ್ಲಿ ಎಷ್ಟು ಬಿಂದು ಇದೆ ಅಷ್ಟಕ್ಕವರ್ಗ ಭಾಳ ಡೀಪ್ ಸೈನ್ಸ್ ಆಗುತ್ತೆ ಜ್ಯೋತಿಷ್ಯ ಹಲವರಿಗೆ ಜ್ಯೋತಿಷ್ಯ ಅರ್ಥ ಆಗುತ್ತೆ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯ ಏನನ್ನು ಇದಿಷ್ಟು ಗ್ರಂಥಗಳು ಬರೆದಿದ್ದಾರಲ್ಲ ಅದನ್ನು ವ್ಯರ್ಥ ಅಂತ ಹೇಳಬೇಡಿ ವ್ಯರ್ಥ ಆಗೋದಿಲ್ಲ ಕಾಳಿದಾಸರು ಬರೆದಿದ್ದಾರೆ ಉತ್ತರ ಕಾಲಾಮೃತ ಬೃಹತ್ ಜಾತಕ ವರಹಮಿರಾಚಾರ್ಯರು ಸೂರ್ಯ ಬ್ರಹ್ಮ ವ್ಯಾಸ ವಶಿಷ್ಠಾತಿ ಬರೆದಿದ್ದಾರೆ ಇಷ್ಟಸಿದ್ಧಿ ಮಹಾರೋಗ್ಯಂ ಇವತ್ತು ಭಾಳ ಶುಭ ದಿವಸ ಒಂದು ಕಡೆ ಒಳ್ಳೆಯದಾದರೂ ಒಂದು ಕಡೆ ಚಿಂತೆನೂ ಹೋಗುತ್ತೆ ಎರಡು ಮಿಕ್ಸ್ ಆಗುವಂಥ ಯೋಗ ಸಂತೋಷಂ ಪ್ರಿಯ ಭೋಜನಂ ಸಂತೋಷನೂ ತರುತ್ತೆ ಪ್ರಿಯ ಭೋಜನ ಆದರೂ ಸ್ವಲ್ಪ ಕೋಪ ಆಗ್ಬಿಟ್ಟು ಜಗಳ ಆಗುವಂಥ ಸಾಧ್ಯತೆ ಇದೆ ಹುಷಾರಾಗಿರಿ ಶುಭ ಕಾರ್ಯಾರ್ಥ ಲಾಭಂಚ ಶುಭ ಕಾರ್ಯಕ್ಕೆ ಧನವ್ಯಯ ಮಾಡುವಂಥ ಶುಭ ದಿವಸ ಶುಭ ಕಾರ್ಯವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಜೈವಾಗುತ್ತೆ ಚಂದ್ರನ ಹತ್ತನೇ ಮನೆ ಜಾತಕದಲ್ಲಿ ಚಂದ್ರ ಹತ್ತಿರದ್ದು ತುಂಬ ಶುಭ ಆದರೆ ಗೋಚಾರದಲ್ಲಿ ಮಿಶ್ರ ಫಲ ಶುಭನೂ ಆಗುತ್ತೆ ಅಶುಭನೂ ಆಗುತ್ತೆ ಹಿಂದೆ ಮುಂದೆ ಅಂದರೆ ಯೋಚನೆ ಮಾಡಿ
ಆತ್ರಕಾರನಿಗೆ ಬುದ್ಧಿ ಮಟ್ಟ ಅಂದಾಗ ಆತ್ರ ಇಲ್ಲದೆ ಕೆಲಸ ಮಾಡಿ ಜಯ ನಿಮ್ಮದೇ. ವೀಕ್ಷಕರೇ, ಇವತ್ತು ಭಾಳ ಶುಭ ದಿವಸ. 11ನೇ ಮನೆ ಚಂದ್ರ ನೋಡಿ, ಮಾನಸೌಖ್ಯಂ ಮಹಾನಂದಂ, ಮಾನ ಸೌಖ್ಯ ಆಗುತ್ತೆ, ಆನಂದ ಬರುವಂಥ ದಿವಸ, ಅರ್ಥ ಮಾಡ್ಕೊಳ್ಳಿ. ಸರ್ವ ಸಂತುಷ್ಟ ಸಂಪದಂ, ಎಲ್ಲ ರೀತಿಯಲ್ಲಿ ಸಂತುಷ್ಟ ಇರುತ್ತೆ ಮನೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ. ಹೇಮಕ್ಕೂ ಹೇಮ ವಿದ್ಯಾ, ಪರಮನಕ್ಕೂ ಬ್ರಹ್ಮವಿದ್ಯಾ, ಇವು ರೆಂಡು ವಿದ್ಯುಲು ತಪ್ಪಿನ ವಿದ್ಯುಲು ವ್ಯರ್ಥ ವಿದ್ಯುಲರ ವಿಶ್ವದಾಭಿರಾಮ ವಿನ್ನರ ವೇಮ, ವೇಮನ ಕವಿ ಆಂಧ್ರಾಲ ವರ್ಣಿಸಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಬಹುಭಾಷಾ ಪಂಡಿತರಾಗ್ತೀರಾ, ಎಲ್ಲ ಭಾಷೆಗಳನ್ನು ಕಲಿತೀರಾ, ವಿದ್ಯಾವಂತರಿಗೆ ಒಳ್ಳೆಯದು, ಪುಸ್ತಕಗಳನ್ನು ಬರಿತೀರಾ, ಪುಸ್ತಕಗಳನ್ನು ಓದ್ತೀರಾ. ಪುಸ್ತಕೇಶು ಯಚ ವಿದ್ಯಾ ಪರಹಸ್ತೇಶು ದತ್ತಂ ಧನಂ ನತತ್ ವಿದ್ಯಾ ನತತ್ ಧನಂ ಅಂದರು. ಪುಸ್ತಕದಲ್ಲಿರೋ ವಿದ್ಯೆ ವಿದ್ಯೆ ಅಲ್ಲ, ಪರಹಸ್ತೇಶು ದತ್ತಂ ಬೇರೆಯವ್ರ ಕೈಯಲ್ಲಿ ಕೊಟ್ಟ ದುಡ್ಡು ದುಡ್ಡಲ್ಲ, ನಚತ್ ವಿದ್ಯಾ ನತತ್ ಧನಂ. ಸೊ ಪುಸ್ತಕ ಮನೆಯಲ್ಲಿರುತ್ತೆ, ದಯವಿಟ್ಟು ಪುಸ್ತಕ ಓದೋರಿ, ವಿದ್ಯಾವಂತರಿಗೆ ಒಳ್ಳೆಯದು, ಪುಸ್ತಕ ವ್ಯಾಪಾರ ಮಾಡೋಳಿಗೆ ಭಾಳ ಅಭಿವೃದ್ಧಿ, ದೂರದೇಶ ಪ್ರಯಾಣ ಆಗುತ್ತೆ ಇವತ್ತು ನಿಮಗೆ, ಭಾಳ ಭಾಗ್ಯೋದಯ. ದಾರಿದ್ರ್ಯ ನಾಶನಂ ಕುರಿಯಾತ್, ಜಾತ್ರೆಯಲ್ಲಿ 11ನೇ ಮನೆಯಲ್ಲಿದ್ದರೆ ಎಷ್ಟು ಬಡವನಾಗಿದ್ರೂ ಅವನು ಯೋಗ ಅನುಭವಿಸ್ಬಿಡ್ತಾನೆ, ಅರ್ಥ ಮಾಡ್ಕೊಳ್ಳಿ. ಬಡವರಾಗಿದ್ದು ಪ್ರಧಾನಮಂತ್ರಿ ಮೋದಿಯವರು ಟೀ ಮಾಡ್ತಾಯಿದ್ರು, ತುಂಬ ಕಷ್ಟಪಟ್ಟು ಮೇಲೆ ಬಂದು 10 ವರ್ಷ ಪ್ರಧಾನಮಂತ್ರಿಗಳಾಗಬೇಕು ಅಂದರೆ ಯೋಗ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ಎಂಥ ವ್ಯಕ್ತಿಗೂ ಭಾಗ್ಯೋದಯವಾಗಿಬಿಡುತ್ತೆ. ಭಾಗ್ಯ ಚೆನ್ನಾಗಿದ್ದರೆ ಈ ರಂಕನನ್ನು ರಾಜನಾಗಿ, ರಾಜನನ್ನು ರಂಕನಾಗಿ ಮಾಡೋದು ವಿಧಿ ಆಟ. ದಾರಿದ್ರ್ಯ ನಾಶನಂ ಕುರಿಯ, ದಾರಿದ್ರ್ಯ ನಾಶ ಆಗುವಂಥ ಶುಭ ದಿವಸ ಇವತ್ತು. ಏಕಾದಶಿ ಸ್ಥಾನ ಯಥಾ ಶಶಿಹಿ, ಜಾತದಲ್ಲಿ 11 ಲಾಟ್ರಿ ಸಿಕ್ಕೋದು, ಎಲ್ರಿಗೂ ಲಾಟ್ರಿ ಸಿಕ್ಕಲ್ಲ. ಫೌಂಡೇಶನ್ ಹಾಕುವಾಗ ನಿಧಿ ಅಂದರೆ ಬಂಗಾರ ಸಿಕ್ಕಿಬಿಟ್ಟಿದೆ. ಫೌಂಡೇಶನ್ ಹಾಕಿದ್ದು ಮನೆ ಫೌಂಡೇಶನ್, ನಾನು ಮನೆ ಕಟ್ತಾ ಇದ್ದೀನಿ, ಅಲ್ಲಿ ಬಂಗಾರ ಸಿಕ್ಕಬೇಕಾ? ಭಾಳ ಅಪೂರ್ವ, ಅರ್ಥ ಮಾಡ್ಕೊಳ್ಳಿ. ನಿಧಿ ಸಿಕ್ಕೋ, ಎಲ್ರಿಗೂ ನಿಧಿ ಸಿಕ್ಕಲ್ಲ. ನಿಧಿ ಇದೆಯಲ್ಲ, ಒಂದು ಜ್ಯೋತಿಷನೋಗಿ ಪ್ರಶ್ನೆ ಕೇಳಿ, ನಿಧಿ ಇದ್ದರೆ ಕೈ ಹಾಕಿ. ನಿಧಿ ಯೋಗ ಇಲ್ಲದೆ ಇದೆ, ಸುಮ್ಮನೆ ಅದನ್ನೇ ಸ್ವಪ್ನದಲ್ಲಿ ನಿಧಿ ಇದೆ, ಅಲ್ಲಿ ಬಂಗಾರ ಇರಲ್ಲ, ಸುಮ್ಮನೆ ಚಿಂತೆ ಪಡ್ತಾ ಇರ್ತಾರೆ. ಮೋಸ ಮಾಡೋರು ಇರ್ತಾರೆ, ಹುಷಾರು ಮಾಡಿ. ಗೈಡ್ ಮಾಡೋರು ಮಿಸ್ಗೈಡ್ ಮಾಡಿಬಿಡ್ತಾರೆ, ಆದರೆ ಇವತ್ತು ನಿಮಗೆ ಗೈಡೆನ್ಸ್ ಸಿಕ್ಕುತ್ತೆ. ಯಾವ ಸರಿಯಾದ ಕೆಲಸ ಮಾಡ್ತೀರಾ, ಜಯ ನಿಮ್ಮದೇ.